రికార్డ్ ಏನಿಲ್ಲ ಬೇಡ ಈಗ ಬಜ್ಜಿ ಬೋಂಡ ತಗೊಂಡು ಏ ನಾನು ಹೇಳಿ ಹೇಳಿದೆಲ್ಲ ರೆಕಾರ್ಡ್ ಆಗ್ತಿದೆ ಬಜ್ಜಿ ಬೋಂಡ ಅಂತ ಗಿಂಬಲ್ ಮೂರ್ ನಾಯಿ ಸುರೇಂದ್ರ ಕುಮಾರ್ ಅಂತ ಆರ್ಟಿಸ್ಟು, ನನ್ನ ಫ್ರೆಂಡು ಬಳ್ಳಾರಿ ಮಂಜು. ಇವ್ರು ನೋಡಿದ್ರಲ್ಲ ಈಗ ನಾಯಿ ಜೊತೆ ಹೇಗೆ ಟ್ರೈನಿಂಗ್ ಥರ ಇದು ಮಾಡಿದ್ದಾರೆ ಅಂತ. ಬಳ್ಳಾರಿ ಮಂಜು ಅವರಿಗೆ ಪ್ರಕೃತಿ, ಪ್ರಾಣಿ ಪಕ್ಷಿ ಇವುಗಳಂದ್ರೆ ತುಂಬ ಇಷ್ಟ. ಇತ್ತೀಚೆಗೆ ಪ್ರಾಣಿಗಳ ಜೊತೆ ಜಾಸ್ತಿ ಅವರು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ದಾರೆ. ಈಗ ನೀವು ನೋಡಿದಿರಿ, ಈಗ ಸಾಧಾರಣ ನಮಗೆ ನಾಯಿಗಳಂದ್ರೆ ತುಂಬ ದೂರ, ಭಯ ಕಚ್ಚಿಬಿಡುತ್ತೋ ಏನು ಅಂತ. ಅವರು ನೋಡಿ ಹೇಗೆ ನಾಯಿಗಳನ್ನೆಲ್ಲ ಸ್ವಲ್ಪ ರಿಂಗ್ ಮಾಸ್ಟರ್ ಥರ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ಈಗ ಮೂರು ನಾಲ್ಕು ನಾಯಿಗಳಿದೆ. ಅವಾಗ ಒಂದು 2 ನಿಮಿಷ ನೀವು ನೋಡ್ತಾ ಇದ್ದೀರಾ, ಅದು ಬಾಯಿ ತೆಗೆದು ಜೊಲ್ ಸೂಸಿ ಇದು ಮಾಡಿದಾಗ ನಮ್ಗೆ ನೋಡಲಿಕ್ಕೂ ಒಂಥರ ಭಯ ಆಗುತ್ತೆ. ಅವ್ರಿಗೆ ಆ ಥರ ಭಯ ಇಲ್ಲ. ಇದ್ರೊಂದಿಗೆ ಪಕ್ಷಿಗಳು ಅಷ್ಟೇ, ಯಾವುದೇ ಎನಿಮಲ್ ಸಿಕ್ಕಿದ್ರು ಅವರು ಪ್ರೀತಿ ಮಾಡ್ಲಿಕ್ಕೆ ನೋಡ್ತಾರೆ. ಅದು ಅವರಲ್ಲಿರೋ ಟ್ಯಾಲೆಂಟು ನೀವು ನೋಡಿ. ಇನ್ನು ನೋಡ್ತಾ ಇರ್ತೀರಾ ಮುಂದೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರದ್ದೊಂದು ಟ್ರೈನಿಂಗು. ನಮಸ್ಕಾರ. ಇನ್ನೊಂದು ಮುಖ್ಯ ವಿಷಯ, ಈಗ ಬೇಸಿಗೆಗಾಲ, ಸೆಕೆಗಾಲ, ಬಾಯಾರಿಕೆ ಜಾಸ್ತಿ ಆಗ್ತಿದೆ. ನಮಗೆ ಬಾಯಾರಿಕೆ ಹೇಗೆ ಜಾಸ್ತಿ ಆಗುತ್ತದೋ ಅದು ಕೂಡ ಪ್ರಾಣಿಗಳಿಗೆ ಕೂಡ ಅದೇ ಥರ ಸೆಕೆಯೂ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಈಗ ಎಲ್ಲರೂ ನೋಡಿ, ಸಾಮಾನ್ಯವಾಗಿ ನಾವೇ ನೀರು ಕುಡ್ಕೊಳ್ತೇವೆ, ನಾಯಿಗಳಿಗೆ ಪಕ್ಷಿಗಳಿಗೆ ನೀರು ಸಿಗಲ್ಲ. ನಮ್ಮ ಟ್ಯಾರೆಸ್ ಮೇಲೆ ಇಟ್ಟರೆ ಪಾರಿವಾಳಕ್ಕಾಗೆ ಅವು ಬಂದು ನೀರು ಕುಡ್ಕೊಂಡು ಹೋಗ್ತೇವೆ. ಅದೇ ಥರ ಮನೆ ಹೊರಗಡೆ ಅಂದರೆ ಕೆಳಗಡೆ ಒಂದು ಬೌಲಲ್ಲಿ ನೀರಿಟ್ಟರೆ ನಾಯಿ ಕೂಡ ಕುಡಿದು ಅದ್ರ ಬಾಯಾರಿಕೆಯನ್ನು ನಿಧಿಸುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಅಷ್ಟೇ, ಇವಾಗ ಸೆಕೆಗಾಲ ಬಂದಿರೋದು, ಈಗ ಸೆಕೆಗಾಲ ಬಂದಿರೋದ್ರಿಂದ ನಾಯಿಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ದಯವಿಟ್ಟು ನೀರನ್ನು ಇಟ್ಟು ಉಪಕಾರ ಮಾಡಿ. ಪಾಪ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಬಳ್ಳಾರಿ ಮಂಜು ಕೂಡ ಇದ್ರ ಬಗ್ಗೆ ತುಂಬ ಕೇರ್ ತಗೊಂಡಿದ್ದಾರೆ. ಮನೆಯ ಹೊರಗಡೆನೂ ಒಂದು ಬೌಲ್ ಇಟ್ಟಿದ್ದಾರೆ, ಕೆಳಗಡೆ ಮೇಲ್ಗಡೆ ಒಂದು ಪಾಗರ್, ಗೋಡೆ ಮೇಲೇನೋ ಒಂದು ಬೌಲ್ ಇಟ್ಟಿದ್ದಾರೆ, ಅದು ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಲಿ ಅಂತೇಳಿ. ನೋಡಿ, ಇದು ಅಲ್ಲ ಮತ್ತು ಪ್ರಾಣಿ ನೀರು ಕುಡ್ದೋದು ಕೂಡ ಮತ್ತು ಪ್ರೀತಿಯಿಂದ ಕರೆದು ಮತ್ತೆ ಎಕ್ಸ್ಟ್ರಾ ನೀರು ಹಾಕಿ ಅದು ಬೆನ್ನು ಸವರ್ಸಿ ಈ ಥರ ಎಲ್ಲ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಾಣಿ ಪ್ರಿಯ ಬಳ್ಳಾರಿ ಮಂಜುವರು ಎಲ್ಲ ರೀತಿಯ ಪ್ರಾಣಿಯೂ ನೋಡಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ಇತ್ತೀಚೆಗಂತೂ ತುಂಬ ಜಾಸ್ತಿ ಪ್ರಾಣಿಗಳ ಬಗ್ಗೆ ಒಲವು ತೋರಿಸ್ತಿದ್ದಾರೆ. ನೀವು ಅಷ್ಟೇ ಪ್ರಾಣಿಗಳನ್ನು ಪ್ರೀತಿಸಿ. ನಮಸ್ಕಾರ ಬಂಧುಗಳೇ. ಯೂಶ್ವಲಿ ನಾವು ಎಲ್ಲಾದರೂ ಹೋಗ್ತಾ ಇದ್ರೆ ಬೀದಿ ನಾಯಿಗಳು ಸಹಜವಾಗಿ ನಮ್ಮನ್ನು ನೋಡಿ ಅವು ಅಂದರೆ ಪ್ರತಿಕ್ರಿಯೆಯನ್ನು ತೋರಿಸ್ತವೆ, ಬೊಗಳುವಂಥ ರೀತಿಯಲ್ಲಿ ಅವು ರಿಯಾಕ್ಷನ್ನ ಕೊಡುವಂಥದ್ದು ನಡೆಯುತ್ತೆ. ಅದು ಸಹಜ ಸಾಮಾನ್ಯ, ಭಾಳಷ್ಟು ಜನ ಅದು ಗಮನಿಸಿರ್ತಾರೆ. ನಾವು ಎಲ್ಲೇ ಹೋಗ್ತಾ ಇದ್ರು ಕೂಡ ನಾಯಿಗಳು ನಮ್ಮನ್ನು ನೋಡಿ ಬೊಗಳ್ತವೆ. ಅದನ್ನು ನೋಡಿ ಭಾಳಷ್ಟು ಜನ ಭಾವಿಸೋದು, ಅದರಲ್ಲಿ ನಾವು ಕೂಡ ಮುಂಚೆ ಯೋಚಿಸುತ್ತಿದ್ದು ಏನು ಅಂತಂದರೆ, ಓ ಬೀದಿ ನಾಯಿ ಬೊಗಳ್ತಾ ಇದೆ, ಮೋಸ್ಟ್ಲಿ ಕಚ್ಬೋದು, ನಮಗೇನೋ ತೊಂದರೆ ಮಾಡ್ಬೋದು ಅನ್ನೋಂಥ ರೀತಿಯಲ್ಲಿ ನಾವು ಭಯಪಡ್ತೀವಿ. ನಮ್ಮನ್ನು ನಾವು ಜಾಗ್ರತೆಗೊಳಿಸ್ಕೊಳ್ಳೋದಕ್ಕೆ, ಸೇಫ್ಟಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಅಲ್ಲಿ ಏನು ಅಂತಂದರೆ, ಅವು ತಮ್ಮ ಸೇಫ್ಟಿಗೋಸ್ಕರ ಭಯಪಡ್ತಾ ಇರ್ತವೆ. ನಮಗೇನಾದರೂ ತೊಂದರೆ ಮಾಡ್ಬೋದಾ, ಈ 11 ಪರ್ಸನ್ಗಳು ನಮ್ಮ ಹತ್ರ ಬಂದಾಗ ನಮಗೇನಾದರೂ ಹೊಡಿತಾರ ಬಡಿತಾರ ಅನ್ನುವಂಥ ಭಯದಲ್ಲಿ ಆ ಬೀದಿ ನಾಯಿಗಳು
ಬೊಗಳುವಂಥದ್ದು ಏನು ಬೊಗಳುವಂಥ ರೀತಿಯಲ್ಲಿ ಅವ್ರು ರಿಯಾಕ್ಷನ್ನ ತೋರಿಸ್ತವೆ. ಬಟ್ ನಾವು ಏನಪ್ಪ ಅಂತ ಅಲ್ಲಿ ನಾವು ಆ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡುವಂಥದ್ದು ಹೇಗೆ ಅಂದರೆ ಕೂಲಾಗಿ ಅವುಗಳನ್ನು ಪ್ರೀತಿಯಿಂದ ನಾವು ಕೂತ್ಕೊಂಡು ಕರೆದಾಗ 99% ಬಹುತೇಕ ಬೀದಿ ನಾಯಿಗಳು ಅವುಗಳ ರಿಯಾಕ್ಷನ್ ತೋರಿಸುವಂಥದ್ದು ಹೇಗಿರುತ್ತೆ ಅಂದರೆ ನನಗೆ ತಿಳಿದಾಗೆ ಮೈ ಓನ್ ಎಕ್ಸ್ಪೀರಿಯನ್ಸ್ ಹೇಳುವುದಾದರೆ ಅವು ಸಹಜ ಸ್ಥಿತಿಗೆ ಬರ್ತವೆ. ಇವ್ರು ಯಾರೋ ನಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿ, ನಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿ, ನಮ್ಮನ್ನು ಗೌರವಿಸುವಂಥ ವ್ಯಕ್ತಿ, ನಮ್ಮ ಜೊತೆಗೆ ನಮ್ಮ ಸುತ್ತಮುತ್ತ ಕೇರಿಂಗ್ ಪರ್ಸನ್ ಅಂತ ಯೋಚಿಸಿ ನಮ್ಮ ಹತ್ರಕ್ಕೆ ಬರ್ಬೋದು, ನಮ್ಮೊಂದಿಗೆ ಹೊಂದಾಣಿಕೆಯಿಂದ ಇರ್ತವೆ, ಹೊಂದ್ಕೊಂಡು ಹೋಗ್ತವೆ ಅನ್ನುವಂಥದ್ದು ನನಗಾಗಿರುವಂಥ ಒಂದು ಅನುಭವಗಳು. ಸೊ ಬಂಧುಗಳೇ, ಮಿತ್ರರೇ, ದಯವಿಟ್ಟು ನಾವೆಲ್ಲ ಪ್ರಾಣಿ ಪಕ್ಷಿಗಳನ್ನು ನೇಚರನ್ನು ಪ್ರೀತಿಸಬೇಕು, ಗೌರವಿಸ್ಬೇಕು, ಎಲ್ಲದಕ್ಕೂ ನಾವು ಸ್ಪಂದಿಸ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನ ಮಾತು. ಆಮೇಲೆ ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಒಂದಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಇರ್ತೀನಿ. ಏನು ಅಂತಂದರೆ ನಮ್ಮ ನಮ್ಮ ಮನೆಗಳ ಒಂದು ಟೆರೆಸ್ ಮೇಲೆ, ನಮ್ಮ ಮನೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಕಾಂಪೌಂಡ್ ಮೇಲೆ ಸ್ವಲ್ಪ ಎತ್ತರ ಭಾಗದಲ್ಲಿ ಒಂದು ಬೌಲಲ್ಲಿ ಬಕೆಟಲ್ಲಿ ನೀರನ್ನು ಇಡುವಂಥ ವ್ಯವಸ್ಥೆ ಮಾಡಬೇಕು. ಈಗ ಸಮ್ಮರ್ ಬೇಸಿಗೆ ಕಾಲ ಹತ್ರ ಆಗ್ತಾ ಇದೆ. ಯೂಶ್ವಲಿ ಎಲ್ಲ ಕಾಲದಲ್ಲೂ ಕೂಡ ಈ ಪಕ್ಷಿಗಳಿಗೆ ನೀರು ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾವೆಲ್ಲರೂ ಕೂಡ ನೀವು ಮಾಡಿ ಅಂತ ಯಾರಿಗೂ ಹೇಳೋದು ತಪ್ಪಾಗುತ್ತೆ, ಅದು ಹೇಳಬಾರ್ದು ಕೂಡ. ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಮನೆಗಳ ಸುತ್ತಮುತ್ತ ಕಾಂಪೌಂಡ್ ಮೇಲೆ ಒಂದಷ್ಟು ಬೌಲಲ್ಲಿ ನೀರನ್ನು ಇಡುವಂಥ ಪ್ರಯತ್ನ ಮಾಡಬೇಕು. ಅದರಿಂದ ಪಕ್ಷಿಗಳು ನೀರು ಕುಡಿತವೆ. ಮನೆಯ ಕೆಳಭಾಗದಲ್ಲಿ ಒಂದು ಬಕೆಟು ಅಥವಾ ಒಂದು ತೊಟ್ಟಿ ರೀತಿಯಲ್ಲಿ ಮಾಡಿ ನೀರನ್ನು ಇಡಬೇಕು. ಆ ರೀತಿ ಇಟ್ಟಾಗ ಏನಾಗುತ್ತೆ ಅಂದರೆ ಹಸುಗಳು ಬಂದು ನೀರು ಕುಡಿಬೋದು, ನಾಯಿಗಳು ಬಂದು ನೀರು ಕುಡಿಬೋದು, ಬೀದಿ ನಾಯಿಗಳಿಗೆ ನೀರು ಸಿಗೋದು ಕಷ್ಟ ಆಗುತ್ತೆ. ಸೊ ಆ ರೀತಿಯಾದಂಥ ಪ್ರಯತ್ನಗಳನ್ನು ನಾವು ಮಾಡಿದರೆ ಒಂದು ಒಳ್ಳೆಯದು. ಪ್ರಕೃತಿ ನೇಚರ್ಗೆ ನಮ್ಮ ಕೈಲಾದ ಕೊಡುಗೆ ಕೊಡುವಂಥ ಒಂದು ಪ್ರಯತ್ನ ನಮ್ಮಿಂದ ಆಗುತ್ತೆ ಅನ್ನುವಂಥದ್ದು ನಾನು ಯೋಚನೆ ಮಾಡ್ತೀವಿ. ಅದೇ ರೀತಿಯ ಭಾವನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥ ಇದು ಸಿಚುವೇಶನ್ನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಆಮ್ ನಮಸ್ಕಾರ. ಕೆಳಗೆ ಸಿಗೋಣ.